ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಸ್ಕ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ। ಬನ್ನಿ, ಈ ವರ್ಷ 6ನೇ ತರಗತಿ ಒಳಗಡೆ ಯಾರ್ಯಾರು ಇದ್ದೀರಿ ಅವರಿಗೆಲ್ಲರಿಗೂ 2024 25ನೇ ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಆದರ್ಶ ವಿದ್ಯಾಲಯ ಪರೀಕ್ಷೆ ಆರ್ಎಂಎಸ್ ಅಂತ ಕರೀತಿರಲ್ಲ, ಈ ಆರ್ಎಂಎಸ್ ಏನು ಮಾಡಿದಾರಪ್ಪ ಅಂದ್ರೆ ಕಾಲ್ಫರ್ಮ್ ಮಾಡಿದಾನೆ, ಯಾವಾಗ ಅಧಿಸೂಚನೆ ಕರೆದಿದ್ದಾರೆ ಮತ್ತು ಅಪ್ಲಿಕೇಶನ್ಸ್ ಯಾವಾಗ ಹಾಕಬೇಕು ಮತ್ತು ಎಕ್ಸಾಮ್ ಡೇಟ್ ಎಲ್ಲವೂ ಏನು ಮಾಡಿದಾರಪ್ಪ ಅಂದ್ರೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ। ಹಾಗಾದ್ರೆ ಆದರ್ಶ ವಿದ್ಯಾಲಯ ವೆಬ್ಸೈಟ್ ಹೋದ್ರೆ ನಿಮಗೆ ಈ ತರ ಮುಖಪಟ ಕಾಣಿಸುತ್ತದೆ, ಆದರ್ಶ ವಿದ್ಯಾಲಯ ಶಾಲೆ ಮಾದರಿ ಅಂತ ಹೇಳಿ। ಇಲ್ಲಿ 2024-25ನೇ ತರಗತಿಗೆ ಪ್ರವೇಶ ಅಂತ ಕೊಟ್ಟಿದ್ದಾನೆ। ಇಲ್ಲಿ ಸೂಚನೆಗಳು, ಪ್ರವೇಶಕ್ಕೆ ಅರ್ಜಿ ಸಲ್ಲಿಸ್ರಿ ಮತ್ತು ಅರ್ಜಿ ಸಲ್ಲಿಸಿದಪ್ಪ ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಅರ್ಜಿ ಸಲ್ಲಿಸಕ್ಕೆ ಹೋಗ್ತದೆ। ಸೂಚನೆಗಳು ಅಂತೇಳಿ ನೋಡ್ಕೊತ ಬಂದಾಗ ನಾವಿಲ್ಲಿ ಇದು ಒಂದು ಸ್ವಲ್ಪ ಎರರ್ ಅಂತ ಬಂತು। ಇಲ್ಲಿ ಆದರ್ಶ ವಿದ್ಯಾಲಯ ವೆಬ್ಸೈಟ್ಗೆ ಹೋಗ್ಬಿಟ್ರಪ್ಪ ಅಂದ್ರೆ ನಿಮಗೆ ಇಲ್ಲಿ ನಿಯರ್ ಆಗಿ ಕೆಳಗಡೆ ಎಲ್ಲ ಏನು ಕೊಟ್ಟಿರ್ತಾರಪ್ಪ ಅಂದ್ರೆ ಇಲ್ಲಿ ಅಧಿಸೂಚನೆ ಅಂತೇಳಿ ಬರೆದಿದ್ದಾರೆ ನೋಡ್ರಿ। ಈ ಥರ ಅದು ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಅರ್ಜಿ ಅಧಿಸೂಚನೆಗಳು ಕಂಡು ಬರ್ತಾವೆ। ಇಲ್ಲಿ 2024-25ನೇ ಸಾಲಿನ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಮುಖಾಂತರ ದಾಖಲಾತಿ ಮಾಡಿಕೊಳ್ಳಲಾಗುವುದು ಅಂತರ್ಜಾಲದ ಮೂಲಕ 17/1-2024। ಇವತ್ತ ತಾರೀಕು ಎಷ್ಟಪ್ಪ ಅಂತಂದಾಗ 13 ಅಂತೇಳಿ ಕೇಳ್ತೀವಿ। ಹಾಗಾದರೆ 17/1-2024ರಿಂದ 6/2-2024 ಅಂದರೆ ಫೆಬ್ರವರಿ ತಿಂಗಳು ತಾನು ನಿಮಗೇನಿದೆಯಪ್ಪ ಅಂದ್ರೆ ಅರ್ಜಿಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಆನ್ಲೈನ್ ಮೂಲಕ ಏನು ಮಾಡಬೇಕು ಅಂದ್ರೆ ಅರ್ಜಿಗಳನ್ನು ಸಲ್ಲಿಸಬೇಕು। ಹಾಗಾದರೆ ನೆಕ್ಸ್ಟ್, ಹಾಗಾದರೆ ದಾಖಲಾತಿಯ ಪ್ರವೇಶ ಪರೀಕ್ಷೆಯನ್ನು ನಮಗೆ ಯಾವಾಗ ಬಿಡ್ತಾರೆ ಮತ್ತು ಎಕ್ಸಾಮ್ ಯಾವಾಗ ಅಂತ ಕ್ವಶನ್ಸ್ ಕೇಳಿದಾಗ ಅಡ್ವಾನ್ಸ್ನ ಬಿಟ್ಟಿದ್ದಾರೆ ಇದನ್ನೆಲ್ಲ। ದಾಖಲಾತಿಯ ಪ್ರವೇಶ ಪರೀಕ್ಷೆಯನ್ನು 3 ಮಾರ್ಚ್ 2024 ಕರೀತಾರೆ। ಬೆಳಗ್ಗೆ ಪರೀಕ್ಷೆಯ ದಿನಾಂಕ, ಇದು ಪರೀಕ್ಷೆಯ ದಿನಾಂಕ 3 ಮಾರ್ಚ್ 2024 ಬೆಳಗ್ಗೆ 10:30ರಿಂದ 1 ಗಂಟೆ ತನಕ ಎಕ್ಸಾಮ್ ನಡೀತದೆ। ಪ್ರವೇಶ ಪರೀಕ್ಷೆ ಪತ್ರಗಳನ್ನು 19 ಫೆಬ್ರವರಿ 2023 ಇದು ಹಳಿದಿದೆ, ಇದನ್ನು ಬಿಟ್ಟುಬಿಡ್ರಿ। ಹಾಗಾದರೆ ನಮ್ಗೆ 2024 ಮತ್ತು 25ನೇ ಸಾಲಿನ ಬೇಕಾಗಿತ್ತು। ಇಷ್ಟು ಏನಿದೆಪ್ಪ ಅಂದ್ರೆ ಆದರ್ಶ ವಿದ್ಯಾಲಯ ಪರೀಕ್ಷೆದ ಮಾಹಿತಿ। ಇದಕ್ಕೋಸ್ಕರ ಸಾಕಷ್ಟು ಕ್ಲಾಸಸ್ಗಳನ್ನು ಮಾಡಿದ್ದೀವಿ, ಅವನ್ನ ಎಲ್ಲ ಪ್ಲೇಲಿಸ್ಟ್ನಲ್ಲಿ ಇರ್ತವೆ, ನೋಡ್ಕೊಡ್ರಿ। ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ। ಆನ್ಲೈನ್ ಮೂಲಕ ಇವು ಕೂಡ ಏನು ಮಾಡ್ರಪ್ಪ ಅಂದ್ರೆ ಅರ್ಜಿಗಳನ್ನು ಸಲ್ಲಿಸ್ರಿ। ಓಕೆ, ಥ್ಯಾಂಕ್ ಯು।